ನಮ್ಮ ಶಾಸಕರು ನಮ್ಮ ರಾಜ್ಯದಲ್ಲಿ ನಾನು ಸಮೇತ ನಿಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅವರ ಬಗ್ಗೆ ಈ ರಾಜ್ಯದ ಉದ್ದಗಲಕ್ಕೂ ಈ ರಾಷ್ಟ್ರದ ಮಟ್ಟದಲ್ಲೂ ಅತ್ಯಂತ ಗೌರವಪೂರ್ವಕವಾಗಿ ಸಮಾಜವನ್ನು ನೋಡ್ತಾ ಇದೆ ಇದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು ಕಾರ್ಯಕರ್ತರೆಲ್ಲ ವಿನಂತಿ ಮಾಡ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ ನಿಂತವರು ಎಲ್ಲ ನಮ್ಮ ಕಾಂಗ್ರೆಸ್ನ ಕಟ್ಟಾಳಗಳು ಒಂದು ಸ್ವಲ್ಪ ಬದಿಗೆ ಸರಿಸಿ ಆ ಎದುರುಗಡೆಯಲ್ಲಿ ಕೂತಂತ ಚುನಾವಣೆ ನಡೆಯಲಿದೆ ಒಂದೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತಾ ಇದೆ ಯಾವಾಗಲೂ ಎರಡು ಬಾರಿ ಮೂರು ಬಾರಿ ರಾಜ್ಯವನ್ನ ಜಿಲ್ಲೆ ಜಿಲ್ಲೆಗಳನ್ನ ವಿಂಗಡಿಸಿ ಮಾಡ್ತಾ ಇರುವಂತ ಚುನಾವಣೆ ಬಾರಿ ಒಂದೇ ಇದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ವರವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಕೆಲವು ರಾಜಕೀಯ ಪಕ್ಷಗಳು ಸುಳ್ಳನ್ನು ಹೇಳಿ ಅಲ್ಲಿಂದ ಸುಳ್ಳು ಮಾತಾಡಿ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಸುಳ್ಳು ಮಾತಾಡುದು ನಾಳೆ ಇನ್ನೊಂದು ಕಡೆ ಹೋಗಿ ಸುಳ್ಳು 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 ಈ ಹತ್ತು ಬಾರಿ ಸುಳ್ಳು ಹೇಳುವಾಗ ಅದು ಸತ್ಯಾಗ್ರಹ ಕಾರ್ಯಕ್ರಮ ಈ ಸಲ ಅಂತ ಕಾರ್ಯಕ್ರಮ ಇಲ್ಲ ಒಂದೇ ಸಲ ನಮ್ಮ ಮಹತ್ವವಾದ ಓಟು ನಮ್ಮ ಹಕ್ಕು ಚಲಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಅವಕಾಶ ಸಿಕ್ಕಿದೆ ಅತ್ಯಂತ ನಮ್ಮ ಈ ರಾಜ್ಯದಲ್ಲಿ ಹೆಚ್ಚಿನ ಅಂದರೆ 50,000 ಗಂಟಲು ಅತ್ಯಧಿಕ ಮತಗಳಿಂದ ಅಂತರದಿಂದ ಗೆಲ್ಲಿಸಿ ಅವರು ವಿಧಾನಸಭೆಗಳಲ್ಲಿ ಕಳಿಸಿ ಉನ್ನತ ಸ್ಥಾನವನ್ನು ಈ ಮಂಗಳೂರು ಕ್ಷೇತ್ರಕ್ಕೆ ದೊರಕಿಸಿಕೊಡುವುದು ಸರ್ಕಾರ ಬರುವುದು ನಿಶ್ಚಿತ ಅದರಲ್ಲಿ ಯಾವುದೇ ಸಂಸ್ಥೆ ಯಾವೊಂದು ಮನುಷ್ಯರಿಗೂ ಅಗತ್ಯ ಇಲ್ಲ ಬೇಡ ಆದರೆ ಅವರಿಗೆ ಅತ್ಯುತ್ತಮ ಸ್ಥಾನ ಸಿಕ್ಕಿ ಮಾನ್ಯ ದಿವಸ ನಾವು ಇಲ್ಲಿಗೆ ಕಳಿಸಿಕೊಳ್ಳುವಂತ ವಾತಾವರಣ ಆಗಲಿ ಅಂತ ಹೇಳಿ ನಿಮಗೆ ಹೇಳಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಮನೆ ಮನೆಗೆ ಹೋಗಿ ಓಟನ್ನು ಹಾಕುವ ಮೂಲಕ ಅವರ ಹಿಂದುಗಡೆ 10ನೇ ತಾರೀಖಿನವರೆಗೆ ಕಟಿಬದ್ಧರಾಗಿರಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಅತ್ಯಂತ ನೆಚ್ಚಿನ ಶಾಸಕರು ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಿನ್ನೆಲ್ಲ ನಮ್ಮೆಲ್ಲರ ಕರ್ತವ್ಯಗಳಾಗಿರ್ತಕ್ಕಂಥ ಇಂಜಿನ್ ಕಾಂತರವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರೇ ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ಯರವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಕಾರ್ಯಕರ್ತರೇ ನಾಯಕರುಗಳೇ ಮತ್ತು ನಾಯಕರಿದ್ದೀವಿ ಇವತ್ತು ನಮಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಕಳೆದ ಚುನಾವಣೆಯಲ್ಲಿ ಯುವತಿ ಕಾಟರವರು ಸುಮಾರು 19,000 ಸಿಕ್ಕಿ ಅತ್ಯಧಿಕ ಮತಗಳಲ್ಲಿ ಈ ಸಲ ನಾವು ಒಂದು ಗುರಿ ಇಟ್ಟುಕೊಂಡಿದ್ದೇವೆ 50,000 ಸಿಕ್ಕಿ ಅವರನ್ನ ನಿಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮಲ್ಲಿ ನಾನು ಮಾಡಿದ್ದೇನೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಮಂಗಳೂರು
ವಿಧಾನ ಸಭಾ ಕ್ಷೇತ್ರದ ಮುಂದಿನ ಪೂಜೆಗಳಿಗೆ ನಾವೆಲ್ಲ ಸಂಚಾರ ಮಾಡಿದಾಗ ಎಲ್ಲಾ ಕಡೆ ಸುಸಜ್ಜಿತವಾದಂತಹ ರಸ್ತೆಯ ವ್ಯವಸ್ಥೆಯಾಗಿದೆ, ಎಲ್ಲಾ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿದೆ, ಎಲ್ಲಾ ಆರೋಗ್ಯ ಕೇಂದ್ರಗಳು ಕೂಡ ಸುಶಿಷ್ಟವಾಗಿ ಆರೋಗ್ಯವನ್ನ ಕೊಡುವಂತಹ ಕೆಲಸದಲ್ಲಿ ಮುಂಚೂಣಿಯಲ್ಲಿದೆ. ಎಲ್ಲಾ ಕಡೆ ಪ್ರಾಥಮಿಕ ಶಾಲೆ, ಹೈಯರ್ ಪ್ರೈಮರಿ ಶಾಲೆ, ಹೈಸ್ಕೂಲು, ಜೂನಿಯರ್ ಕಾಲೇಜ್ ನಾವು ಮತ ಅವರಿಗೆ ಕೊಡುವಾಗ ನಮ್ಮ ಅಪೇಕ್ಷೆ ಇದೆಯಾಗಿದೆ. ಈ ಕ್ಷೇತ್ರಕ್ಕೆ ಮೂಲಭೂತವಾದಂತಹ ಸೌಕರ್ಯವನ್ನ ಕೊಡುವಂತಹ ಶಾಸಕ ನಮಗೆ ಬೇಕು. ಈ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಯಾವುದೇ ಕಿಟ್ಟಿ ಬಾರದ ರೀತಿಯಲ್ಲಿ ಅವರ ಕೆಲಸವನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಹಿಂದೂಗಳನ್ನ, ಮುಸಲ್ಮಾನರನ್ನ, ಕ್ರೈಸ್ತರನ್ನ, ಬ್ರಾಹ್ಮಣರನ್ನ, ದಲಿತರನ್ನ, ಭಟ್ಟರನ್ನ, ಬಿಲ್ಲವರನ್ನ, ಹಿಂದುಳಿದ ಹೊರವರನ್ನ, ಮುಂದುವರಿದ ಜನಾಂಗವನ್ನ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಂಡುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ ಒಂದು ದೊಡ್ಡ ಕೀರ್ತಿಯನ್ನ ಅವರು ಗಳಿಸಿದರು. ಈ ರಾಜ್ಯದಲ್ಲಿ ರಾಜ್ಯ ಕಟ್ಟದ ಅತ್ಯಂತ ಅಪರೂಪದ ಶಾಸಕರುಗಳಲ್ಲಿ ನಮ್ಮ ಯಾವ ರೀತಿ ಸಿದ್ದರಾಮಯ್ಯನವರಿದ್ದಾರೆ, ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಯಾವ ರೀತಿ ಡಿ ಕೆ ಹರಿಪ್ರಸಾದ್ ಅವರಿದ್ದಾರೆ, ಅದೇ ರೀತಿಯಲ್ಲಿ ಯು ಪಿ ಖಾದರ್ ಅವರು ಕೂಡ ಈ ರಾಜ್ಯದ ಎಲ್ಲ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ಒಬ್ಬ ನಾಯಕ. ಅವರನ್ನ ಗೆಲ್ಲಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಆ ಕೆಲಸವನ್ನ ಮುಂಬರುವ ಚುನಾವಣೆ ನಾವು ಕೆಲಸ ಮಾಡಿ ತೋರಿಸಿಕೊಡ್ತಕ್ಕಂತ ವಿನಂತಿಯನ್ನ ಎಲ್ಲ ಕಾರ್ಯಕರ್ತರಲ್ಲಿ, ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ, ಎಲ್ಲ ಸ್ಥಳೀಯ ಮುಖಂಡರಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಜೈ ಬಾಲ ಜೈ. ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕ ದೀನ ದಲಿತರ ಬಂಧು, ಬಡವರ ಬಂಧು ಆಗಿರತಕ್ಕಂತ ಸನ್ಮಾನ್ಯ ಯು ಟಿ ಖಾದರ್ ಅವರ ನಾಮಪತ್ರ ಸಲ್ಲಿಸತಕ್ಕಂತ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತ ಎಲ್ಲ ಗೌರವಗಳಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇದೀಗ ನಾನೇ ಇಂಟಗ್ರ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಸನ್ಮಾನ್ಯ ರಾಜೇಶ್ ಮಲ್ಲಿ ಅವರು ಆಗಮಿಸಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಸುಳ್ಯದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತ ಅಭ್ಯರ್ಥಿಯು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಹೆಚ್ಚೇನು ಮಾತನಾಡುವಂತ ಸಂದರ್ಭ ಅಲ್ಲ. ನಮಗೆ ನಿಮಗೆಲ್ಲರಿಗೂ ಗೊತ್ತು, ಸನ್ಮಾನ್ಯ ಖಾದರ್ ಬಗ್ಗೆ ನಾವು ಯಾರು ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ ನಾಲ್ಕು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಪ್ರತಿಯೊಂದು ಮನೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತ ಒಬ್ಬ ನಿಬಂಧ ನಾಯಕ ಸನ್ಮಾನ್ಯ ಯು ಟಿ ಖಾದರ್. ಇಷ್ಟು ವರ್ಷ ನಮಗಾಗಿ ನಡೆದಿರತಕ್ಕಂತ ಯು ಟಿ ಖಾದರ್ ಅವರಿಗೆ ಇಂದು ಕೇವಲ ಒಂದು 20 ದಿನ ನಾವೆಲ್ಲರೂ ಕೂಡ ಶ್ರಮ ಪಟ್ಟು ದುಡಿದು ಯು ಟಿ ಖಾದರ್ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಜಾತ್ಯಾತೀತ ಭಾವನೆಯ, ಜಾತ್ಯಾತೀತ ಮನೋಸ್ಥಿತಿಯ ಒಬ್ಬ ನಾಯಕ ಸನ್ಮಾನ್ಯ ಯು ಟಿ ಖಾದರ್. ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ, ಕ್ರೈಸ್ತರಲ್ಲಿ ಯಾರೇ ಇರಲಿ ಅವರ ಕಷ್ಟಗಳಿಗೆ ಸ್ಪಂದಿಸತಕ್ಕಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತಾ ಇದೆ, ನಮಗೆ ಮುಖ್ಯವಾಗಿ ಕೂಡ ಹೆಮ್ಮೆ ಆಗ್ತಾ ಇದೆ. ಅವರಿಗೆ ಮತಯಾಚಿಸಬೇಕು. ಇಂತಹ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಸಚಿವ ಅಥವಾ ಶಾಸಕ ಇಡೀ ರಾಜ್ಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಅಧಿಕಾರ ಸಿಕ್ಕಿದಾಗ ಆಕಾರದಲ್ಲಿ ದೊರೆಯುವಂತ ಮೆರೆಯುವಂತ ಹುಡುಗರು ನಮ್ಮ ಖಾದರ್ರವರಲ್ಲ. ಯಾವಾಗಲೂ ಕೂಡ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ಅವರು ಎಲ್ಲರೆಲ್ಲರ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿ. ಹಾಗಾಗಿ ಬಂಧುಗಳೇ, ಹೆಚ್ಚೇನು ಮಾತನಾಡುವುದಿಲ್ಲ. ನಾವೆಲ್ಲರೂ ಕೂಡ ನಾಡಿದ್ದವರಿಗೆ ದುಡಿದು ಸನ್ಮಾನ್ಯ ಯು ಟಿ ಖಾದರ್ ಅವರನ್ನ 50,000 ಅಭ್ಯರ್ಥಿ ಸನ್ಮಾನ್ಯ ಯು ಟಿ ಖಾದರ್ ಅವರು ನಾಮಪತ್ರವನ್ನು ಸಲ್ಲಿಸಲಿರುವ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಶ್ರಫ್ ಬೇಷಿ ರೋಡ್ ಅವರು 2 ನಿಮಿಷ ಮಾತಾಡಬೇಕಂತೇಳಿ. ಈ ಕ್ಷೇತ್ರದ ಜನಪರ ರಾಜಕಾರಣಿಯಿಂದ ತನ್ನ ಅಭಿಮಾನಿಗಳಿಂದಲೂ ಕ್ಷೇತ್ರದ ಜನತೆಯಿಂದಲೂ
ولكن
ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂತಹ ಒಂದು ಅತ್ಯಂತ ಪಾವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ವಿಶೇಷವಾದ ಕಾಲೇಜು ಮುಖಾಂತರ ಶ್ರಮದ ಮೂಲಕ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಅತ್ಯಧಿಕ ಬಹುಮತ ಗೆಲ್ಲಿಸಿ ಕಲಿಸಿರುವ ವಿಶ್ವಾಸ ಕಳೆದ 5 ವರ್ಷಗಳ ಹಿಂದೆ ನನಗೊಂದು ಅವಕಾಶ ಸಿಕ್ಕಿದಂತ ಸಂದರ್ಭ ಪೋಷಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಕೆಲಸ ಮಾಡೋ ಜೊತೆ ನನ್ನ ಇಡೀ ದಕ್ಷಿಣ ಕನ್ನಡ ಮತ್ತು ನಮ್ಮ ಈ ಕ್ಷೇತ್ರದಲ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಯಾವುದೇ ಗ್ರಾಮಕ್ಕೆ ಹೋಗಿ, ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ, ನೀವು ಅಲ್ಲ ಹೋಗಿ, ನೀವು ಮಂಗಳೂರು ಕ್ಷೇತ್ರದವರು, ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಳ್ಳಾಲದವರು ಅಂತ ಹೇಳಿದಾಗ ನಿಮ್ಮ ಜನಪ್ರತಿನಿಧಿ ಬಗ್ಗೆ ನೀವು ತಲೆ ಎತ್ತಿ ಹೋಗುವಂತ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂತ ಯಾವುದೇ ಕೆಲಸ ನಾನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ಒಂದು ಪ್ರಾಮಾಣಿಕವಾದ ನಿಯತ್ನ ನಮ್ಮ ಮುಂದೆ ತೆಗೆದುಕೊಂಡು ಹೋಗುವಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪೋಷಕರಾದ ಅವರು ಸಿಕ್ಕಿದ ಸಂದರ್ಭದಲ್ಲಿ ಬಹುತೇಕ ಮೂಲಭೂತ ಸೌಕರ್ಯದ ರಸ್ತೆಗಳು, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ, ಇಡೀ ನಮ್ಮ ಉಳ್ಳಾಲ ಕ್ಷೇತ್ರವನ್ನೇ ತಾಲೂಕನ್ನಾಗಿ ನಾನು ಇವತ್ತು ಬರಿಬೇಕಾದ್ರೆ ಇವತ್ತು ಮಾಡುವಂತದ್ದು, ಅದರ ಜೊತೆಯಲ್ಲಿ ಬಹುಶಃ ಇಲ್ಲಿಗಿರುವಂತಹ ಕಡಲ ಕೊರದ ಸಮಸ್ಯೆ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಕೋಟೆಪುರ, ಕೋಟಿ, ಮೊಗರಕೊಟ್ಟ, ಇಲೇನಗರ, ಸುಭಾಷ್ ನಗರ ಮತ್ತು ಕೈಕೈ ಈ ಪ್ರದೇಶದಲ್ಲಿ ಪ್ರತಿಯೊಂದು ವರ್ಷ ಕೂಡ ಹಲವಾರು ಮನೆಗಳ ಕೆಳಗೆ ಬಿದ್ದು ಹಲವಾರು ಚಿಂತಾಜನಕ ಪರಿಸ್ಥಿತಿ ಮನೆಯವರಿದ್ರು. ಕಳೆದ 4 ವರ್ಷದಲ್ಲಿ ಓಕೆ ಅಂತ ಚಂಡಮಾರುತ ಬಂದಿದ್ರು ಕೂಡ, ಬೇರೆ ಬೇರೆ ರೀತಿಯ ಚಂಡಮಾರುತ ಕೂಡ ಒಂದೇ ಒಂದು ಮನೆ ಇವತ್ತು ಅಲ್ಲಿ ಡ್ಯಾಮೇಜ್ ಆಗದಿದ್ದಲ್ಲಿ ಅದು ನಾವು ಮಾಡಿದ ಕಡಲ ಕೊರತೆ ಶಾಶ್ವತ ಕೆಲಸ ಅಂತ ನಾನು ಭೋಜನದ ನಂತರ ಸೋಮೇಶ್ವರ ಉಚ್ಚಲ ಮಾಡುವ ಕೆಲಸ ಇಲ್ಲ. ಇದರ ಮುಖ್ಯಮಂತ್ರಿ ಎದ್ದು ಬಂದು ನೋಡಿದ್ದಾರೆ, ಅವರ ಬಗ್ಗೆ ತನಿಖೆ ಮಾಡಲಿಕ್ಕೆ ಹೇಳಿದ್ದಾರೆ. ಬಹುಶಃ ಇವತ್ತು ಒಂದು ಬಿಜೆಪಿ ಸರ್ಕಾರ ಬಂದು ಅಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಡಿಸಿ ಎಲ್ಲಾ ನಾಲ್ಕು ಬಿಡುಗಡೆ ಮಾಡಿ ಪ್ರಥಮ ಕೆಲಸ ಮಾಡಿದ್ದಾರೆ. ಎರಡನೇದಂತ ಕೆಲಸ ಇದು ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ದ್ವೇಷದ ರಾಜಕೀಯ ಮುಖಾಂತರ ಅಲ್ಲಿ ಅನುದಾನ ಬಿಡುಗಡೆ ಮಾಡಲಿಲ್ಲ. ನಾನು ಕೂಡ ಸಮಾಧಾನ ಕೂತ್ಕೊಂಡಿದ್ದೆ. ಬಹುಶಃ ಮುಂದಿನ ಮೇ 13ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಥಮವಾಗಿ ಬಹುಶಃ ಉಳ್ಳಾಲದವರು ಬಹುಶಃ ಇವತ್ತು ಬಂಟ್ವಾಳಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲ ಮಂಗಳೂರಿಗೆ ಹೋಗಿ ಹೋಗ್ಬೇಕಿತ್ತು. ಈಗ ಇಡೀ ನಮ್ಮ ಮಧ್ಯ ಗ್ರಾಮಗಳಿಗೆ ಒಂದು ಕೇಂದ್ರವಾಗಿ ಸಂಪರ್ಕವಾಗುವಂತ ನೇತೃತ್ವ ಅಡ್ಡ ಕಟ್ಟಿದಂತ 220 ಕೋಟಿ ಬ್ರಿಜ್ ಕಮ್ ಬ್ಯಾರೆ ಹರೇ ಕಡದ ಇವತ್ತು ಸೇತುವೆ ಅದು ಇತಿಹಾಸದಲ್ಲಿ ಇವತ್ತು ನೆನಪಿಡುವಂತ ಕೆಲಸ ಅಂತ ನಾನು ಅದೇ ರೀತಿ ಎಲ್ಲರೂ ಶಾಂತಿ ಪ್ರೀತಿ ಸೋದರದಿಂದ ಹೋಗುವಂತ ಕೆಲಸ ಅದ ನಮ್ಗೆಲ್ಲ ಕೂಡ ವಿಶ್ವಾಸ ಇದೆ. ಈ ವರ್ಷ ಕೂಡ ಅಲ್ಲ ಗೆಲ್ಲಿಸ ನಮ್ ಕೂಡ ಕೆಲವೊಂದು ಯೋಜನೆ ಕನಸುಗಳು ಇದೆ. ಆ ಕನಸುಗಳು ಯಾವ್ದು ಹೇಳಿದ್ರೆ, ಒಂದು ನಮ್ಮ ಕುಡಿಯೋ ನೀರು ಶಾಶ್ವತ ಯೋಜನೆ ಒಂದು 70% ಆಗಿದೆಯಾ, ಅದನ್ನು 100% ಏರಿಸಿ ನಗರ ಪ್ರದೇಶದ ರೀತಿಯಲ್ಲೇ 24 ಕುಡಿಯೋ ನೀರು ಕೊಡುವಂತ ವ್ಯವಸ್ಥೆ, ಯಾವುದೇ ಪ್ರದೇಶದಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಕೆಲವೊಂದು ಬಾಕಿ ಆಗಿದೆಯಾ, ಆ ಎಲ್ಲಾ ಕನಸುಗಳನ್ನು ಮಾಡುವಂತ. ಅದರ ಜೊತೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟವನ್ನ ಕನಸು ಏನಂತ ಹೇಳಿದ್ರೆ, ಕೋಟೆಗಳಿಂದ ಕೋಲಾರದವರೆಗೆ ನೂತನವಾದ ಒಂದು ಸೇತುವೆ ನಿರ್ಮಾಣ ಮಾಡುವ ಮೂಲಕ ಈ ಪ್ರದೇಶದ ಅಭಿವೃದ್ಧಿಯ ಚಿತ್ರಣೆ ಪ್ರದಾನ ಮಾಡಲಿಕ್ಕೆ ಭವಿಷ್ಯದ ಬೆಳಿಗ್ಗೆ ಕನಸಿದೆ. ಸುಲಭದ ಕೆಲಸ ಅಲ್ಲ, ಕಠಿಣವಾದ ಕೂಡ. ಬಹುಶಃ ನಿಮ್ಮೆಲ್ಲರ ಒಂದು ಶ್ರಮ ಮುಖಾಂತರ ಅಧಿಕಾರ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಮಾಡಲಿಕ್ಕೆ ಕೆಲಸ ಮಾಡ್ತಾರೆ. ಈಗಾಗಲೇ ಮಂಗಳೂರಿನಲ್ಲಿ ಬೋಟ್ ಬಂದರಲ್ಲಿ ಜಟ್ಟೆ ನಿಂತು ಬೋಟ್ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉಳ್ಳಾಲ ಪ್ರದೇಶದ ಸಣ್ಣ ಬೋಟ್ಗಳಲ್ಲಿ ಹೋದ್ರೆ ಒಂದಕ್ಕೊಂದು ಡ್ಯಾಮೇಜ್ ಆಗಿದ್ದ ಮೀನುಗಾರಿಕೆ ತೊಂದರೆ ಆಗ್ತದೆ. ಆದ ಕಾರಣ ನಮ್ಮ ಸರ್ಕಾರ ಮತ್ತೆ ಬಂದ್ರೆ ಇಲ್ಲಿ ಬೇಕಾದಂತ ಡ್ರೆಸ್ಸಿಂಗ್ ಮಾಡಿ ಮಿನಿ ಬಂದರನ್ನು ಇಲ್ಲೇ ನಿರ್ಮಾಣ ಮಾಡಿ ಇಡೀ ಬೋಟ್ ಇಲ್ಲಿಗೆ ತಂದು ಇಲ್ಲಿಂದ ಮೀನು ವ್ಯಾಪಾರ ಮಾಡಿಸುವಂತ ಕೆಲಸಕ್ಕೆ ಕೂಡ
ಅವನು ಈ ದೇಶವನ್ನ ಇವತ್ತು ಬಿಟ್ಟು ಹೋಗುವಂತ ಪರಿಸ್ಥಿತಿ ಆಯ್ತು.
ಒಬ್ಬ ಭಾರತ ರತ್ನ ಕೊಡಬೇಕಾದಂತ ಆ ಇಂಜೆಕ್ಷನ್ ಟೈರ್ ಮತ್ತು ಕಂಡಿಡಿದಂತ ಪೂರ್ಣವ ನಿಮ್ಮ ದೇಶವೇ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬಂದರೆ ಈ ದೇಶದ ಆಡದ ವೈಖರಿ ಹೇಗಿತ್ತಂತ ನಾವು ಆಲೋಚನೆ ಮಾಡಬೇಕಾಗಿತ್ತು. ಮೊನ್ನೆ ಮೊನ್ನೆ ಬಹುಶಃ ಈ ಒಂದು ರಾಜ್ಯಪಾಲ ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಮೊನ್ನೆ ಇವತ್ತು ಹೇಳಿದ್ರು ಯಾವ ಪುಲ್ವಾಮ ಯಾವ ಯಾವ್ದು ಪರಿಸ್ಥಿತಿ ಆಗಿದೆ ಅಂತ. ನಾವೊಂದು ಬಿಜೆಪಿ ಅದ ಕೇಳಲಿಕ್ಕೆ ನಾವು ನಿಮ್ಮಂತ್ರ ಬಯಸ್ತೇವೆ. ಭಾರತ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಈ ಒಂದು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರಿಗೆ ನಾವು ಕೇಳ್ತಾ ಇದ್ದೇವೆ. 40 ಜನ ಭಾರತ ದೇಶದ ನಮ್ಮ ಸೈನಿಕರು ಬಹುಶಃ ನಾವು ಯಾರೆಲ್ಲ ಪ್ರತಿ ಸಲ ಕೂಡ ಹೆಲಿಕಾಪ್ಟರ್ ಕಲಿಸ್ತಿದ್ದೇವ ಅವರು ನೀವು ಬಸ್ ಅಲ್ಲಿ ಕಲಿಸ್ತೀರಿ ಯಾಕಂತ ನಮ್ಗೆ ಗೊತ್ತಿಲ್ಲ. ಅದು ಬಂದಾಗ ಬಹುಶಃ ಅದಕ್ಕೆ ಹಾರ್ಟ್ ಆಕ್ಸಿಡೆಂಟ್ ಅಂತ ಬೊಲ್ಲರಜ್ಜಿ ಹೊಡೆದು 40 ಸೈನಿಕರು ನಮ್ಮ ಸೋದರ ಹೋಗ್ತಾರೆ. ಆ 40 ಸೈನಿಕರ ಬಾಡಿ ಸಿಗುತ್ತದೆ ಅವರ ಮನೆಗೆ ನಾವೆಲ್ಲ ಸಕಲ ಕೌರದ ಮುಟ್ಟಿಸ್ತೇವೆ. ನಾನು ನಿಮ್ಮತ್ರ ಕೇಳ್ತೇನೆ ಆ ಜೀಪ್ ಡ್ರೈವರ್ ನ ಬಾಡಿ ಎಲ್ಲಿದೆ ಅವ್ರು ಯಾರು ಎಲ್ಲಿ ಅಂತ ಹೇಳಿ ಯಾಕನ್ನು ಕೂಡ ನೀವು ಬಹಿರಂಗ ಪಡಿಸಲಿಲ್ಲ ಅಂತ ನಾವು ಇವತ್ತನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. 40 ಬಾಡಿಗಳನ್ನ ಸಿಕ್ಕಿದವ ಪರಿಚಯ ಆಗಿದೆ. ಈ ಜೀಪ್ ಡ್ರೈವರ್ ನ ಎಲ್ಲಿ ಅವನ ಬಾಡಿ ಏನು ಅವನ ಹೆಸರೇನು ಎಲ್ಲಿಂದ ಬಂದ ಪಾಕಿಸ್ತಾನದ ಗಡುವಿನಿಂದ 200 ಕಿಲೋಮೀಟರ್ 300 ಕಿಲೋ ಆರ್ ಟ್ಯಾಕ್ಸ್ ಅನ್ನು ಒಂದು ಜೀಪಿನಲ್ಲಿ ಹಾಕಿಪ್ಪ ಬರ್ತಾನ ಅಂತ ಹೇಳಿದ್ರೆ ಅವನು ಎಷ್ಟು ಇಂಟೆಲಿಜೆನ್ಸ್ ಅಂತ ಕಂಡು ಬರ್ಬೇಕು, ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಪಾಸ್ ಆಗಿ ಬರ್ಬೇಕು, ಎಷ್ಟು ಆರ್ಮಿ ಸೆಕ್ಯೂರಿಟಿ ಪಾಸ್ ಆಗ್ಬೇಕು, ಇದೆಲ್ಲ ಪಾಸ್ ಆಗಿ ಬಂದು ಈ ಬಸ್ ಓಡಿಯೋಗಳ ಹೊಡಿತಾನಲ್ಲ ಇದು ಹೇಗೆ ಆಯ್ತು ಅಂತ ಹೇಳಿ ದೇಶ ಜನರಿಗೆ ನಾವು ತಿಳಿಸ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ವಿಚಾರ ಹೇಳಲ್ಲ ನಾನು ದೇಶ ಜನ ಇವತ್ತು ಕೇಳಲಿಕ್ಕೆ ಬಯಸ್ತಾರೆ. ಆ ಪುಲ್ವಾಮದ ಸೈನಿಕರು ಯಾರು ಯಾರು ತೀರಿ ಹೋಗಿದ್ದಾರೆ ಆ ಆಡಿಯಕ್ಸ್ ಬಾಂಬ್ ಅಂತ ಆಡಿಯಕ್ಸ್ ಎಲ್ಲಿಂದ ತಂದಿದ್ದಾರೆ ಬಹುಶಃ ಇವತ್ತು ಬಾಂಬ್ ಅದು ಎಲ್ಲಿಂದ ಬಂತು ಯಾರಿಂದ ಬಂತು ಅದರ ಸೋರ್ಸ್ ಎಲ್ಲಿ ಅದರ ಮೂಲ ಎಲ್ಲ ಅಂತ ಹೇಳಿ ಈ ದೇಶ ಜನರಿಗೆ ನಾನು ಹೇಳಲೇಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಮಹತ್ವ ಅಂತ ಹೇಳಿ ಬಯಸ್ತೇನೆ. ರಾಜ್ಯಕ್ಕೋಸ್ಕರ ಏನನ್ನು ಕೂಡ ಮಾಡಿ ಯಾವ್ದನ್ನು ಕೂಡ ಮಾಡಿಕೊಂಡು ಹೋಗುದು ಎಷ್ಟು ಅತ್ಯಂತ ಬಹುಶಃ ದೇಶಕ್ಕೆ ಇವತ್ತು ಬಲಿಕೊಡುವಂತ ಪರಿಸ್ಥಿತಿ ಆಗಿದೆ. ಅವರು ಇವತ್ತು ಹೇಳಿದ್ರೆ ತಾವೆಲ್ಲ ಇವತ್ತು ನೋಡಿ ಬಹುಶಃ ಅವ್ರು ಹೇಳಿದ ಮಾತನ್ನ ತಾವಿವತ್ತು ನೋಡಿ ನೋಡಿ ಆದ ಕಾರಣ ಅವೆಲ್ಲ ಇವತ್ತೆಲ್ಲ ಜಾತಿ ಎಲ್ಲ ಮತ್ತೆ ವರ್ಗದ ನಾವು ಆಲೋಚನೆ ಮಾಡಬೇಕು. ಆದ ಕಾರಣ ಬಿಜೆಪಿಯ ಭ್ರಷ್ಟಾಚಾರ ಅನಾಚಾರ ಮತ್ತು ಜನವಿರೋಧಿ ಸರ್ಕಾರವನ್ನು ಬಹುಶಃ ನಾವು ಕೆಳಗಿಳಿಸಿದ್ವಿ. ಅದಕ್ಕಾಗಿ ನಾಡಿದ ಚುನಾವಣೆ ಅದು ಬರ ಯುಟಿ ಕಾದರ ಚುನಾವಣೆ ಇನಾಯತಳಿಯ ಚುನಾವಣೆ ರಮಣಾತ್ರಯ್ಯ ಚುನಾವಣೆ ಅಥವಾ ಬೆಳ್ತಂಗಡೆ ಲಕ್ಷ್ಮೀಶ್ವರಮ್ಮ ಚುನಾವಣೆ ಪುತ್ತೂರಲ್ಲಿ ಅಶೋಕಯ್ಯವರ ಚುನಾವಣೆ ಇಲ್ಲಿ ಮಿಥುನ್ರಯ್ಯ ಚುನಾವಣೆ ಮತ್ತು ನಮ್ಮ ಕೃಷ್ಣಪ್ಪರ ಚುನಾವಣೆ ಅಲ್ಲ ನಾಡಿದ್ದು ನಡೆಯುವಂತ ಚುನಾವಣೆ ಜನ ವಿರೋಧಿ ಮತ್ತು ತಾರತಮ್ಯದ ಬಿಜೆಪಿ ಸರ್ಕಾರ ನಮ್ಮ ಪ್ರತಿಯೊಂದು ಮತವು ಕೂಡ ರಾಜ್ಯದಲ್ಲಿ ಇರುವಂತಹ ಜನಸಿರೋದು ಬಿಜೆಪಿ ಸರ್ಕಾರವನ್ನು ಅಧಿಕಾರದ ಕೆಳಗಿಳಿಸುವುದೇ ನಮ್ಮ ಮುಖ್ಯ ಗುರಿ ಅಂತ. ಅದೇ ರೀತಿ ಮಂಗಳೂರು ನಮ್ಮ ಜೈಲು ಎಲ್ಲಾ ಶಾಸಕರು ಗೆಲ್ಲಿಸುವಂತ ಜವಾಬ್ದಾರಿ ನಮ್ಗೆಲ್ಲರಿಗೂ ಕೂಡ ನಿಮ್ಮ ಮಿತ್ರರು ಫ್ರೆಂಡ್ಸ್ ಅದು ಎಲ್ಲೋ ಕೂಡ ಮುಂದೆ ನಿಂತು ನಾವು ಒಗ್ಗಟ್ಟಾಗಿ ಇದ್ದುಕೊಂಡು ನಾವು ಗೆಲ್ಲಿಸುವಂತ ಕೆಲಸ ಇವತ್ತು ಪ್ರತಿಯೊಬ್ಬರಿಂದ ಆದ ಕಾರಣ ಬಹುಶಃ ಇವತ್ತು ಬೇರೆ ಬೇರೆ ಪಕ್ಷಗಳಿರಲಿ ನಾನು ಇದರ ಬಗ್ಗೆ ಜಾಸ್ತಿ ನನಗೆ ಹೋಗ್ತಿಲ್ಲ. ಬಿಜೆಪಿ ಆಯುಷ್ಯ ಬರೀ 22 ದಿವಸ ಮಾತ್ರ 22 ದಿವಸ ಮಾತ್ರ ಬಿಜೆಪಿ ಆಯುಷ್ಯ ಅದ ನಂತರ ಬಿಜೆಪಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಾಯುವ ಹಾಸಿಗೆಯಲ್ಲಿ ಬಿಜೆಪಿ ಹೊತ್ತು ಮಲಗಿಕೊಂಡಿದ್ದೆ ಐಸಿಯು ವೆಂಟಿಲೇಟರ್ ನಲ್ಲಿ ಒಂದು ಬಿಜೆಪಿ ಹೊತ್ತು ಇದೆ ಬಹುಶಃ ಮರ 20 ಪ್ರತಿಯೊಂದು ದಿವಸವೂ ಕೂಡ ಲೆಕ್ಕಾಗ್ತಾ ಹೋಗ್ತದೆ. ಐಸಿಯು ಒಂದು ಬಿಜೆಪಿ ಬದುಕಲಿಸಲಿಕ್ಕೆ ಇರುವುದೇ ಇವತ್ತು ಎಸ್ ಡಿ ಪಿ ಅಂತ ಅವರನ್ನು ಬಹುಶಃ ಮತ್ತೆ ಸಮಸ್ಯೆ ಉಂಟು ಮಾಡಿ ಮಾಡಿ ಅವಕಾಶ ಮಾಡಿ ಕೊಡುವ ಆದಾಗ ನನ್ನ ನಾನು ಚರ್ಚೆ ಮಾಡಿ ಹೋಗುದಿಲ್ಲ. ಆದ್ರೆ ಬೆಳ್ತಂಗಡದಲ್ಲಿ ಯಾಕೆ ನಿಂತಿದ್ದೀರಿ, ಪುತ್ತೂರಲ್ಲಿ ನೀವು ಯಾಕೆ ನಿಂತಿದ್ದೀರಿ, ರಮಣಸ ಗೆಲ್ತಾರೆ ಅವರ ಊರನ್ನು ಯಾಕೆ ನಿಂತಿದ್ದೀರಿ, ಮಿಥುನ್ ರಾಯ್ ಗೆಲ್ತಾರೆ ಅವರ ಊರು ಯಾಕೆ ನಿಂತಿದ್ದೀರಿ, ವಿನಯ್ ಕುಮಾರ್ ಸರ್ಕಾರ ಗೆಲ್ತಾರೆ ಅವರು ಯಾಕೆ ನಿಂತಿದ್ದೀರಿ, ಯಾಕೆ ಗೆಲ್ತೀರಿ ಅಂತ ಹೇಳಿದ್ರೆ ಬಹುಶಃ ನಾವು ಕಾಂಗ್ರೆಸ್ ಸೋಲ್ಬೇಕು ಬಿಜೆಪಿ ಗೆಲ್ಬೇಕೆಂಬ ಒಂದೇ ಉದ್ದೇಶ ನಿಮ್ಮ ಉದ್ದೇಶ ಏನಂತ ನಾವು ಕೆಲವೊಂದು ವಿಚಾರ. ಆದ್ರೆ ಮಾತಾಡಿದಾಗ ಬಹಳಷ್ಟು ಇವತ್ತು ಇರುವಂತೆ ಆದ್ರೆ ಕೆಲವೊಂದು ವಿಚಾರಗಳೆಲ್ಲ ಕೂಡ ಇವತ್ತು ಹೇಳುವಂತ ಅವಕಾಶ ಇವತ್ತು ಆಗ್ತದೆ. ಬಹುಶಃ ನನ್ನ ನಮ್ಮ ಜೀವನ ಸುಂದರದ ಪುಸ್ತಕ ಇದ್ದಾರೆ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ಅದು ದೇಶದ ಇಂಟೆಲಿಜೆನ್ಸ್ ಕೂಡ ಗೊತ್ತಿಲ್ಲ, ಐಟಿ ಟ್ಯಾಕ್ಸ್ ನವರಿಗೆ ಕೂಡ ಮಾಹಿತಿ ಇಲ್ಲ.
Thank you.
ಭಾಗ್ಯವಂತರು ಹಸಿಮಣ್ಣ ಯುಪಿ ಖಾದರ್ ಆಹಾರ ಮಂತ್ರಿ ಸೂಪರು ಮತ್ತೆ ಎಲ್ಲಾರೆ ಯುಪಿ ಖಾದರ್ ಇವರೇ ರಾಜಕುಮಾರ ಭಾರಿ ಬದಲಾವಣೆ ಕಾಣುತ್ತೆ. ಎಲ್ಲ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಹಸ್ರಾರಿ ರಾಜಕಾರಣದಲ್ಲಿ ಒಳ ರಾಜಕಾರಣದಲ್ಲಿ ಅವರು ಸುನಾಮಿ ಆಗಿದೆ. ಜನರು ತತ್ತರಿಸೋಗಿದ್ದಾರೆ. ಅವರೇ ಅವರ ನಾಯಕರೇ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಆರೋಪ ಮಾಡಿ ಪಕ್ಷದಿಂದ ಹೊರಗಡೆ ಬಂದಿರೋ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಸೋಲು ಖಚಿತ. ಅವ್ರು ಯಾವ ರೀತಿ 40% ಲಂಚ ಭ್ರಷ್ಟಾಚಾರ ಹೊಡಿತಾ ಇದ್ರು ಅದೇ ಥರ 40 seats ಭಾರತೀಯ ಜನತಾ ಪಾರ್ಟಿ ಬಂದರೆ ಅವ್ರು ಸಂತೋಷ ಬೀಳಬೇಕು. ಕಾರ್ಯಕರ್ತರ ಉತ್ಸಾಹ, ಮತದಾರರ ಪ್ರೋತ್ಸಾಹ ಮತ್ತು ಎಲ್ಲ ಜಾತಿ ಧರ್ಮದವರ ನಾಯಕರ ವಿಶೇಷವಾದ ಬೆಂಬಲ ಇವತ್ತು ನಮ್ಮ ಒಂದು ಎನರ್ಜಿಯನ್ನು ಇನ್ನಷ್ಟು ಜಾಸ್ತಿಗೊಳಿಸಿದೆ. ಇದಕ್ಕೆ ಏನು ನಾವು ರಾತ್ರಿ 24 ದುಡಿತೇವೆ, ಇವರೆಲ್ಲ ಪ್ರೀತಿ ವಿಶ್ವಾಸ ನಮಗೆ ಇನ್ನೂ ಜಾಸ್ತಿ ಜಾಸ್ತಿ ಕೆಲಸ ಮಾಡಬೇಕೆಂಬ ಹುಮ್ಮಸ್ಸನ್ನು ಕೊಡ್ತಿದೆ. ಇದೆಲ್ಲ ನಮ್ಮ ಸಹಿತ ಮತ ಚುನಾವಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ. ನನಗೆ ಜನಸಾಮಾನ್ಯರ ಭಾವನೆಗಳನ್ನು ನೋಡುವಾಗ, ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿರುವಂಥ ವಿಶ್ವಾಸ ನೋಡುವಾಗ, ಮತ್ತು ಏನೇ ಆದರೂ ಕೂಡ ಜನವಿರೋಧಿ ಬಿಜೆಪಿ ಸರ್ಕಾರ
ಕೆಳಗೆ ಬರಬೇಕೆಂಬ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿಗಿಂತಲೂ ನನ್ನ ನಾಲ್ಕು ಚುನಾವಣೆ ನನಗೆ ಲೀಡ್ ಕೊಟ್ಟಿದೆಯಾ ಅದಕ್ಕಿಂತ ಹೆಚ್ಚಿನ ಅಂತರವನ್ನು ನನ್ನ ಜನರು ಕೊಡ್ತಾರೆಂಬ ವಿಶ್ವಾಸ ನನಗೆ ಇದೆ. ಅಲ್ಲ, ಅವ್ರು ಪ್ರಾಧಾನ್ಯ ಅವರು ವಿರೋಧ ಪಕ್ಷ, ಅವ್ರು ಆರೋಪ ಮಾಡಲೇಬೇಕು. ನಾನು ಮಸೀದಿಗೆ ಹೋದವರಿಗೆ ಆಗೋದಿಲ್ಲ, ನಾನು ದೇವಸ್ಥಾನ ಚರ್ಚಿಗೆ ಹೋದವರಿಗೆ ಆಗೋದಿಲ್ಲ, ನನ್ನ ಮಗಳು ಕುರಾನ್ ಕರ್ತರೂ ಆಗೋದಿಲ್ಲ, ನಾನು ಉಮ್ರಕ್ಕೆ ಹೋದರೂ ಆಗೋದಿಲ್ಲ, ನಾನು ಒಂದು ಸೆಟ್ ನನ್ನ ಏಜೆಂಟ್ ಮುಂದೆ ಬಂದು ಹಾಕಿದ್ರು ಕೂಡ ಅವರಿಗೆ ಆಗೋದಿಲ್ಲ. ಸೊ ನಾನು ಏನೇ ಮಾಡಿದ್ರು, ಒಳ್ಳೇದು ಮಾಡಿದ್ರು ಕೂಡ ಅವರಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಲಿ, 13ನೇ ತಾರೀಕಿಗೆ ಆಗದಿರುವುದಕ್ಕೆಲ್ಲ ಕೂಡ ಈ ಕ್ಷೇತ್ರ ಜನರು ಕರೆಕ್ಟಾಗಿ ಮದ್ದನ್ನು ಕೊಡ್ತಾರೆ. ಆಗ ಅವರಿಗೆ ಮತ್ತೆ ಕರೆಕ್ಟ್ ಆಗ್ತದೆ, ಮತ್ತೆ ಆಗ ಕೆಲಸ ಅವರವರ ಕೆಲಸಕ್ಕೆ ಆಗಾಗ ಬರ್ತದೆ. ನಾನು ಕೆಲಸ ಮಾಡಿ ಕೊಡ್ತೇನೆ ಅವ್ರದ್ದು. ಬಿ ಜೆ ಪಿ ಆಯುಷ ಇನ್ನು 22 ದಿವಸ ಮಾತ್ರ ಈ ರಾಜ್ಯದಲ್ಲಿ, ಓನ್ಲಿ 22 ಡೇಸ್. 22 ದಿವಸದಲ್ಲಿ ಕಳೆದ 4 ವರ್ಷದಿಂದ ಜನವಿರೋಧಿ ನೀತಿ, ಜನವಿರೋಧ ಕಾರ್ಯಕ್ರಮಗಳು, ಭ್ರಷ್ಟಾಚಾರ ಮತ್ತು ತಾರತಮ್ಯದ ಮತ್ತು ದ್ವೇಷದ ಆ ರಾಜ್ಯಕ್ಕೆ ಮತ್ತೆ ಏನು ಸರ್ಕಾರ ಮಾಡಿದ್ರಲ್ಲ ಅದಕ್ಕೆ ಕರ್ನಾಟಕ ರಾಜ್ಯ ಜನತೆ 22 ಆಯುಷದಲ್ಲಿ ಅವರನ್ನು ಅಧಿಕಾರದ ಕೆಳಗಿಳಿಸ್ತಾರೆ.